ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನ್ ಮಮತಾ. ಸ್ನೇಹಿತರೆ, ಕಣ್ಣಿನ ಸುತ್ತ ಬರುತ್ತಲ್ಲ ಡಾರ್ಕ್ ಸರ್ಕಲ್ಸ್, ಅದಕ್ಕೆ ರೆಮಿಡಿ ತಿಳಿಸಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಣ್ಣಿನ ಸುತ್ತ ಆಗಿರುವಂತಹ ಕಪ್ಪು ಕಲೆ ಡಾರ್ಕ್ ಸರ್ಕಲ್ಸ್ಗೆ ಒಂದಲ್ಲ ಮೂರು ರೆಮಿಡಿಗಳನ್ನ ತಿಳಿಸ್ತಾ ಇದ್ದೀನಿ. ಇದರಿಂದ 100% ರಿಸಲ್ಟ್ ಅಂತೂ ಸಿಗುತ್ತೆ. ಬಟ್ ತುಂಬಾ ಸಿಂಪಲ್ ಆಗಿದೆ ರೆಮಿಡಿ, ಬಟ್ ಅಷ್ಟೇ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಯಾವ ರೆಮಿಡಿ, ಹೇಗ್ ರೆಡಿ ಮಾಡೋದು, ಹೇಗ್ ಅಪ್ಲೈ ಮಾಡ್ಕೊಳ್ಳೋದು ಅಂತೆಲ್ಲ ಹೇಳ್ತೇನೆ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಮೊದಲನೇ ರೆಮಿಡಿ ತುಂಬಾನೇ ಸುಲಭ. ಮನೆಯಲ್ಲಿ ಟೊಮೆಟೊ ಇರುತ್ತೆ ಅಲ್ಲ, ಒಂದ್ ಟೊಮೆಟೊ ತಗೊಳ್ಳಿ, ಅದನ್ನ ಜಾರ್ ಅಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ, ನೀರನ್ನೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ. ಅದನ್ನ ಫಿಲ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ರಸ ಬರುತ್ತಲ್ಲ, ರಸವನ್ನ ತಗೊಳ್ಳಿ. ಒಂದು ಚಮಚದಷ್ಟು ಟೊಮೆಟೊ ರಸಕ್ಕೆ ಒಂದು ಚಮಚದಷ್ಟು ನಿಂಬೆ ಹಣ್ಣಿನ ರಸವನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡಿ. ಮತ್ತೆ ಅತ್ತಿಯನ್ನ ತಗೊಂಡು ಆ ರಸದೊಳಗಡೆ ಡಿಪ್ ಮಾಡ್ಬಿಟ್ಟು ನಿಮ್ಮ ಈ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅಲ್ಲಿ ಇಟ್ಕೊಳ್ಳಿ, ಆ ಭಾಗದಲ್ಲಿ ಇಟ್ಕೊಳ್ಳಿ. 5 ನಿಮಿಷ ಹಾಗೆ ಇಟ್ಕೊಂಡು ರಿಲ್ಯಾಕ್ಸ್ ಮಾಡಿ. ಇದರಿಂದ ನಿಮ್ಮ ಕಣ್ಣಿನ ಸುತ್ತ ಬಂದಿರುವಂತಹ ಡಾರ್ಕ್ ಸರ್ಕಲ್ಸ್ ರಿಮೂವ್ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಸ್ಕಿನ್ ಅಲ್ಲಿ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಅನ್ನ ಇದು ಬ್ಲೀಚ್ ಮಾಡುತ್ತೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ದಂಗೆ. ನಿಂಬೆ ಹಣ್ಣು ಮತ್ತೆ ಟೊಮೆಟೊದಲ್ಲಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಅನ್ನ ಬ್ಲೀಚ್ ಮಾಡುತ್ತೆ, ಅದರಿಂದ ಡಾರ್ಕ್ ಸರ್ಕಲ್ಸ್ ರಿಮೂವ್ ಆಗುತ್ತೆ. ಇನ್ನು ಎರಡನೇ ರೆಮಿಡಿ, ಇದು ಅಷ್ಟೇ ತುಂಬಾ ಸಿಂಪಲ್ ಆಗಿದೆ. ಸೌತೆಕಾಯಿಯನ್ನ ತಗೊಳ್ಳಿ, ಸೌತೆಕಾಯಿ ಮತ್ತೆ ಆಲೂಗೆಡ್ಡೆ ಎರಡನ್ನು ಸಮ ಪ್ರಮಾಣದಲ್ಲಿ ತಗೊಂಡು ನೀವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ಅದನ್ನ ಫಿಲ್ಟರ್ ಮಾಡ್ಕೊಂಡು ಅದರ ರಸ ಬರುತ್ತಲ್ಲ, ಆ ರಸಕ್ಕೆ ನೀವು ಕಾಟನ್ ಅನ್ನ ಅತ್ತಿಯನ್ನ ಹಾಕ್ಬಿಟ್ಟು ಅದರಲ್ಲಿ ಡಿಪ್ ಮಾಡ್ಬಿಟ್ಟು ಕಣ್ಣಿನ ಸುತ್ತ ಇಟ್ಕೋಬೇಕು. ಆಗ ಕೂಡ ಡಾರ್ಕ್ ಸರ್ಕಲ್ಸ್ ಕ್ಲಿಯರ್ ಆಗುತ್ತೆ, ಸೂಪರ್ ಆಗಿರುತ್ತೆ ಈ ರೆಮಿಡಿ ಅಂತ, ಒಳ್ಳೆ ರಿಸಲ್ಟ್ ಕೊಡುತ್ತೆ ಖಂಡಿತವಾಗ್ಲು. ನೀವು ಇದನ್ನ 1 ವಾರ ಅಪ್ಲೈ ಮಾಡಿದ್ರೆ ಸಾಕು, ಎಂಥದ್ದೇ ಡಾರ್ಕ್ ಸರ್ಕಲ್ಸ್ ಇರಲಿ ಅದನ್ನ ಕ್ಲಿಯರ್ ಮಾಡುತ್ತೆ ಇದು. ಈ ರೆಮಿಡಿಯಲ್ಲೂ ಕೂಡ ಅಷ್ಟೇ, ಎಂಥದ್ದೇ ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ ಇದ್ರೂ ಅದನ್ನ ನಿವಾರಣೆ ಮಾಡೋ ಶಕ್ತಿ ಈ ರೆಮಿಡಿಗಿದೆ. ಇನ್ನು ಮೂರನೇ ರೆಮಿಡಿ, ಇದು ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿದೆ. ಅಲೋವೆರಾನ ತಗೊಳ್ಳಿ, ಅಲೋವೆರಾವನ್ನ ತಗೊಂಡು ಅದನ್ನ ಕಟ್ ಮಾಡ್ಬಿಟ್ಟು ಫ್ರೆಶ್ ಅಲೋವೆರಾನೆ ತಗೊಳ್ಳಿ, ಅದ್ರೊಳಗಡೆ ಇರೋ ಜೆಲ್ ಅನ್ನ ತಗೊಂಡು ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಹಸಿ ಹಾಲನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ನಂತರ ಕಾಟನ್ ಅನ್ನ ಅದರಲ್ಲಿ ಡಿಪ್ ಮಾಡ್ಬಿಟ್ಟು ನಿಮ್ಮ ಈ ಡಾರ್ಕ್ ಸರ್ಕಲ್ಸ್ ಇರೋಂತ ಭಾಗದಲ್ಲಿ ಇಟ್ಕೊಂಡು 5 ನಿಮಿಷ ಇಟ್ಕೊಂಡು ರಿಲ್ಯಾಕ್ಸ್ ಮಾಡಿದ್ರೆ ನಿಮ್ಮ ಕಣ್ಣಿನ ಸುತ್ತ ಇರೋ ಡಾರ್ಕ್ ಸರ್ಕಲ್ಸ್ ಕ್ಲಿಯರ್ ಆಗುತ್ತೆ. ಈ ಎಲ್ಲಾ ರೆಮಿಡಿಲಿ ನಿಮ್ಗೆ ಯಾವ ರೆಮಿಡಿ ಇಷ್ಟ ಆಗುತ್ತೆ ಅದನ್ನ ನೀವು ಟ್ರೈ ಮಾಡಿ, 1 ವಾರ ಟ್ರೈ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ತುಂಬಾನೇ ಸಿಂಪಲ್ ಆಗಿರೋ ರೆಮಿಡಿ. ಮತ್ತೆ ಇದನ್ನ ಪ್ರತಿದಿನ ನಾವು ಇದನ್ನ ಈ ಜ್ಯೂಸ್ ಅನ್ನ ರೆಡಿ ಮಾಡ್ಕೋಬೇಕಾ ಅಂದ್ರೆ ಇಲ್ಲ, ಒಂದ್ಸಲ ರೆಡಿ ಮಾಡ್ಕೊಂಡ್ರೆ ನೀವು ಅದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಪ್ರತಿದಿನ ಬಳಸಬಹುದು, 1 ವಾರದವರೆಗೂ ಬಳಸಬಹುದು ಸ್ನೇಹಿತರೆ. 1 ವಾರ ಟ್ರೈ ಮಾಡಿ, ಅಷ್ಟರಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ. ಕಣ್ಣಿನ ಸುತ್ತ ಇರೋ ಡಾರ್ಕ್ ಸರ್ಕಲ್ಸ್ಗೆ ಒಳ್ಳೆ ರೆಮಿಡಿ ತಿಳಿಸಿ ಅಂತ ಕೇಳ್ತಾ ಇದ್ರಿ, ಅದಕ್ಕೆ ಇವತ್ತು 3 ರೆಮಿಡಿಯನ್ನ ತಿಳಿಸಿದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಲ್ವಾ? ಹಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತಾನೆ ಇರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಗಳಿದೆ, ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.